ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ ಐನೂರ ಮುಖ್ಯ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂದು ಆರು ನಾಲ್ಕು ನಾಲ್ಕು ಒಂದು ಆರು ನಮಸ್ಕಾರ ನನ್ನೆಲ್ಲ ಪರಿಮಳಾಚಾರ್ಯ ಯೂಟ್ಯೂಬ್ ಸದಸ್ಯರಿಗೆ ಪ್ರೀತಿಯ ಸ್ವಾಗತ ನನ್ನ ಇವತ್ತಿನ ವಿಡಿಯೋಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಶತ್ರುಗಳ ಸಂಹಾರ ಅಂತ ಹೇಳಬಹುದು ಅಥವಾ ಶತ್ರು ನಾಶ ಅಂತ ಹೇಳಬಹುದು ಹೇಗೆ ಹೇಳ್ತಿರೋ ಅದು ನಿಮಗೆ ಬಿಟ್ಟಿದ್ದು ಶತ್ರುಗಳು ಅಂದರೆ ಯಾರ್ಯಾರು ಎರಡು ವಿಧ ಒಂದು ರೀತಿ ದೂರದಲ್ಲಿ ಇದ್ದುಕೊಂಡು ನಮ್ಮ ಮೇಲೆ ಶತ್ರುತ್ವವನ್ನು ತೋರುವಂಥದ್ದು ಇನ್ನೊಂದು ಹಿತಶತ್ರುಗಳು ಅಂತ ಕರಿತೀವಿ ನಮ್ಮ ಜೊತೆಯಲ್ಲೇ ಇರ್ತಾರೆ ನಮಗೆ ಬಹಳ ಒಳ್ಳೆಯದನ್ನು ಬಯಸ್ತಾ ಇದ್ದೀನಿ ಅನ್ನೋ ಥರನೇ ನಮ್ಮ ಜೊತೆ ನಾಟಕ ಆಡ್ತಾ ಇರ್ತಾರೆ ಅವರು ನಾವು ಮಾಡುವಂಥ ಕೆಲಸಗಳಿಗೆ ನಮ್ಮ ಹಿಂದೆ ಶತ್ರುತ್ವವನ್ನು ತೋರುವಂಥದ್ದು ನಾವು ಏನೇ ಮಾಡಿದ್ರೂ ಕೂಡ ನಮ್ಮ ಮುಂದೆ ಚೆನ್ನಾಗಿ ಮಾಡ್ತಿದ್ದೀರಿ ಅಂತ ಹೇಳಿ ನಮ್ಮ ಹಿಂದೆ ನಮ್ಮ ಬಗ್ಗೆ ಇಲ್ಲದ ಸಲ್ಲದ ಮಾತುಗಳನ್ನು ಆಡುವಂಥದ್ದು ಈ ರೀತಿ ಮಾಡುವಂಥವ್ರನ್ನ ಹಿತಶತ್ರುಗಳು ಅಂತ ನಾವು ಕರಿತೀವಿ ಸೊ ಈ ಶತ್ರುತ್ವ ಅಂದರೆ ದೂರದಿಂದ ನಮಗೆ ಶತ್ರುತ್ವ ಕಾಡಿದ್ರು ಒಂದೇ ಹಿತಶತ್ರುಗಳಾಗಿ ನಮ್ಮ ಜೊತೆಯಲ್ಲೇ ಇದ್ದು ಶತ್ರುತ್ವ ಕಾಡಿದ್ರು ಕೂಡ ಒಂದೇ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆ ಶತ್ರುತ್ವವನ್ನು ಹೋಗ್ಲಾಡಿಸ್ಕೊಳ್ಳೋಕ್ಕೆ ಒಂದು ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಹೀಗೆ ಒಂದು ಕಥೆಯನ್ನು ಹೇಳ್ತೀನಿ ಇದು ನಾನು ಆಕೆಗೆ ಸ್ತೋತ್ರ ಹೇಳಿದ ಮೇಲೆ ನಡೆದಂಥ ಒಂದು ಪವಾಡ ಅಂತ ಹೇಳ್ಬೋದು ಆಕೆ ಒಂದು ಕಡೆ ಕೆಲಸ ಮಾಡ್ತಾ ಇರ್ತಾರೆ ಆ ಕೆಲಸದಲ್ಲಿ ಹೇಗಿರುತ್ತೆ ಅಂದರೆ ಈಗಾಗಲೇ ನಾನು ನಿಮಗೆ ಹೇಳಿದ್ನಲ್ಲ ಹಿತಶತ್ರುಗಳು ಅಂಥೇಳಿ ಆ ರೀತಿ ಆಕೆಗೆ ಕೆಲಸದ ತುಂಬ ಕೂಡ ಅಂದರೆ ಆ ಕೆಲಸ ಮಾಡುವಂಥ ಜಾಗದಲ್ಲಿ ಎಲ್ಲರೂ ಕೂಡ ಆಕೆಗೆ ಹಿತಶತ್ರುಗಳಾಗಿರ್ತಾರೆ ಯಾಕಂದರೆ ಆಕೆಯ ಸ್ಟ್ರೇಟ್ ಫಾರ್ವರ್ಡ್ನೆಸ್ ಅವ್ರಿಗೆ ಇಷ್ಟ ಆಗೋದಿಲ್ಲ ಆಕೆಯ ನೇರ ನುಡಿ ನೇರ ನಡೆ ಯಾರಿಗೂ ಕೂಡ ಇಷ್ಟ ಆಗೋದಿಲ್ಲ ಆ ರೀತಿ ಅವ್ರು ಏನೇ ಕೆಲಸ ಮಾಡಿದ್ರೂ ಕೂಡ ಆಕೆಗೆ ಒಂದು ನಿಷ್ಠೂರವಾಗಿ ಮಾತಾಡೋದು ಮ್ಯಾನೇಜರ್ ಹತ್ರ ಆಕೆ ಮೇಲೆ ಹೇಳೋದು ಬೇರೆ ಕಡೆ ಮಾತಾಡೋದು ಹಿಂದೆಗಡೆ ಗುಸ್ಗುಸ ಅಂತ ಮಾತಾಡೋದು ಈ ರೀತಿ ಎಲ್ಲ ನಡೀತಾ ಇರುತ್ತೆ ಈ ಮಾತುಗಳನ್ನು ಕೂಡ ಆ ಮ್ಯಾನೇಜರ್ ಕೂಡ ಕೇಳಿಸ್ಕೊಂಡು ಅವರು ಕೂಡ ಇವರಿಗೆ ಒಂದು ರೀತಿ ಹಿಂಸೆಯನ್ನು ಕೊಡ್ತಾಯಿರ್ತಾರೆ ಅಂದರೆ ಎಷ್ಟು ಹಿಂಸೆ ಅಂದರೆ ಈಗ ಒಂದು ಏಟನ್ನು ಹೊಡೆದ್ರೆ ನಾವು ತಡ್ಕೊಂಡು ಸುಮ್ಮನೆ ಹಾಕ್ತಿವಿ ಆದರೆ ಕೆಲವೊಂದು ಮಾತುಗಳು ಕೆಲವೊಂದು ಸಂದರ್ಭಗಳು ನಮಗೆ ತಡ್ಕೊಳೋಕ್ಕಾಗಲ್ಲ ಆ ರೀತಿ ಚಿತ್ರ ಹಿಂಸೆಯನ್ನು ಕೆಲಸ ಮಾಡುವಂಥ ಜಾಗದಲ್ಲಿ ಇರ್ತಾರೆ ಆದರೆ ಆಕೆಗೆ ಆ ಕೆಲಸ ಮಾಡುವಂಥ ಜಾಗ ಕೂಡ ಬಿಡೋಕ್ಕಾಗೋದಿಲ್ಲ ಯಾಕಂದರೆ ಕೆಲಸಕ್ಕೆ ಹೋಗಲೇಬೇಕು ಜೀವನ ನಡಿಬೇಕಲ್ವಾ ಹಾಗಾಗಿ ಆಕೆ ಹೇಳ್ತಾರೆ ಮನೆಯಲ್ಲಿ ನೆಮ್ಮದಿನೇ ಇಲ್ಲ ನನಗೆ ಮನೆಗೆ ಬಂದರೂ ಕೂಡ ನೆಮ್ಮದಿ ಇಲ್ಲ ಬೆಳಗ್ಗೆ ಯಾಕಾದರೂ ಕೆಲಸಕ್ಕೆ ಹೋಗ್ತೀನೋ ನಾನು ಅನ್ನೋಕ್ಕೆ ಆಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ ಚೆನ್ನಾಗಿ ನಾನು ಕೆಲಸ ಮಾಡಿದ್ರು ಕೂಡ ಈ ರೀತಿ ನನಗೆ ಶಿಕ್ಷೆ ಸಿಗ್ತಾ ಇದೆ ನನಗೆ ಈ ರೀತಿ ನಿಷ್ಠರವಾಗಿ ನನ್ನ ನೋಡ್ತಾ ಇದ್ದಾರೆ ನನ್ನ ಹಿಂದೆ ಈ ರೀತಿ ಎಲ್ಲ ಮಾತಾಡ್ತಾರೆ ಈ ರೀತಿ ನನಗೆ ಅಪವಾದಗಳು ಬರ್ತಾ ಇದೆ ಅಂತ ಹೇಳಿ ಆಕೆ ಹೇಳ್ತಾರೆ ಸೊ ಆಕೆಗೆ ನಾನು ಈ ಸ್ತೋತ್ರವನ್ನು ಹೇಳ್ಕೊಟ್ಟಿದ್ದೆ ಆದರೆ ಈ ಒಂದು ಸ್ತೋತ್ರವನ್ನು ಸಂಕಲ್ಪ ಮಾಡ್ಕೊಳ್ಳಿ ಒಂದಿನ ತಲೆಗೆ ಸ್ನಾನ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಈ ಸ್ತೋತ್ರವನ್ನು ಪ್ರತಿದಿನ ನೀವು ಮೂರು ಬಾರಿ ಪಾರಾಯಣ ಮಾಡ್ತಾ ಬನ್ನಿ ಈ ಈ ಪಾರಾಯಣವನ್ನು ಈ ಸ್ತೋತ್ರ ಪಾರಾಯಣವನ್ನು ಮಾಡ್ತಾ ಬಂದಷ್ಟು ನಿಮಗೆ ಆ ಶತ್ರುಗಳು ದೂರ ಆಗ್ತಾರೆ ಅಂತ ಹೇಳಿದ್ದೆ ಖಂಡಿತವಾಗ್ಲೂ ಅವರು ಅದೇ ರೀತಿ ಪಾರಾಯಣ ಮಾಡ್ಕೊಂಬಂದರು ನಿಮಗೆ ಮಿರಾಕಲ್ ಅಂತ ಅನ್ನಿಸ್ಬೋದು ಆ ಆ ಒಂದು ಸಂಸ್ಥೆಯಲ್ಲಿರುವಂಥ ಎಲ್ಲ ಕೆಲಸ ಮಾಡುವಂಥ ಎಲ್ಲ ವ್ಯಕ್ತಿಗಳು ಕೂಡ ಈಗ ಆಕೆಗೆ ಸ್ನೇಹಿತರಂತಾಗಿದ್ದಾರೆ ಮತ್ತು ಅಲ್ಲಿ ಕೆಲಸ ಮಾಡ್ತಿದ್ದಂಥ ಮ್ಯಾನೇಜರ್ಗೂ ಕೂಡ ಪ್ರಮೋಷನ್ ಸಿಗದೇ ಇರುವಂಥ ಸಂದರ್ಭದಲ್ಲೂ ಕೂಡ ಆತನಿಗೆ ಪ್ರಮೋಷನ್ ಸಿಕ್ಕಿದೆ ಸೊ ಈಗ ಆಕೆ ನಿಶ್ಚಿಂತೆಯಿಂದ ಕೆಲಸ ಮಾಡೋ ಹಾಗೆ ಅಲ್ಲಿ ಸನ್ನಿವೇಶ ಉದ್ಭವ ಆಗಿದೆ ಯಾಕೆ ನಾನು ಈ ಸ್ತೋತ್ರವನ್ನು ಶತ್ರುನಾಶಕ್ಕೋಸ್ಕರ ಹೇಳ್ಕೋಬೇಕು ಅಂತ ಹೇಳಿದೆ ಅಂತ ಹೇಳಿದ್ರೆ ಇದು ಶ್ರೀ ವಿಷ್ಣು ಶ್ರೀ ಮಹಾವಿಷ್ಣುವಿನ ಪಂಚಾಯುಧ ಸ್ತೋತ್ರ ಪಂಚಾಯುಧ ಅಂದರೆ ಪಂಚ ಆಯುಧಗಳು ಯಾವ ವಿಷ್ಣುವಿನ ಕೈಯಲ್ಲಿರುವಂಥಲ್ಲ ಅಂದರೆ ವಿಷ್ಣುವಿನ ಕೈಯಲ್ಲಿ ಇರುವಂಥ ಆಯುಧಗಳು ಪಂಚ ಆಯುಧಗಳ ಒಂದು ಸ್ತೋತ್ರ ಆಯುಧ ಅಂದರೆ ನಿಮಗೆಲ್ರಿಗೂ ಗೊತ್ತು ಚಕ್ರ ಶಂಖ ಗಧ ಶಾರಂಗ ಖಡ್ಗ ಈ ರೀತಿ ಪಂಚ ಆಯುಧಗಳು ಅಂತ ಕರಿತೀವಿ ನಾವು ಈ ಇಷ್ಟನ್ನು ಸೇರಿ ನಾವು ಪಂಚಾಯುಧಗಳು ಅಂತ ಏನು ಕರಿತೀವಿ ಈ ಪಂಚಾಯತ ಸ್ತೋತ್ರದಲ್ಲಿ ಈ ಆಯುಧಗಳ ಒಂದು ವರ್ಣನೆ ಇದೆ ಈ ಆಯುಧಗಳು ಹಾಗಾದರೆ ಏನು ಮಾಡುತ್ತೆ ಮೇಡಮ್ ಈ ನಮ್ಮ ಶತ್ರುಗಳಿಗೂ ಈ ಆಯುಧಗಳಿಗೂ ಏನು ಸಂಬಂಧ ಅನ್ನೋದಾದರೆ ಈ ಆಯುಧಗಳೇನು ಮಾಡುತ್ತೆ ನೀವು ಈ ಆಯುಧಗಳನ್ನು ಕೇಳಿಕೊಂಡಾಗ ಅಂದರೆ ನಮಗೆ ಈ ರೀತಿ ತೊಂದರೆ ಆಗ್ತಿದೆ ಅಂಥೇಳಿ ಮಹಾವಿಷ್ಣುವನ್ನು ಕೇಳಿಕೊಂಡಾಗ ಆ ಮಹಾವಿಷ್ಣು ಈ ಆಯುಧಗಳಿಗೆ ಹೇಳಿ ಕಳಿಸ್ತಾರಂತೆ ಯಾರು ನಿಮಗೆ ಹಿಂಸೆ ಕೊಡ್ತಿದ್ದಾರೆ ನಿಮಗೆ ಶತ್ರುತ್ವವನ್ನು ತೋರ್ತಿದ್ದಾರೆ ಅವರಿಗೆ ಬುದ್ಧಿ ಕಲಿಸ್ಕೊಂಡು ಬಾ ಅಂತ ಹೇಳಿ ಆಗ ಈ ಆಯುಧಗಳು ಹಾಗಾದರೆ ಹೋಗಿ ಕತ್ ಕತ್ತರಿಸುತ್ತಾ ಕೈ ಕತ್ರಿಸುತ್ತಾ ಅಂತಂದರೆ ಖಂಡಿತ ಇಲ್ಲ ಸ್ನೇಹಿತರೆ ಅವರಿಗೆ ಒಂದು ಅವರಿಗೆ ಬುದ್ಧಿಯನ್ನು ಕಲಿಸುವಂಥ ಕೆಲಸವನ್ನು ಈ ಸ್ತೋತ್ರ ಮಾಡುತ್ತೆ ಇಲ್ಲ ನಿಮ್ಮನ್ನು ಆ ಸ್ಥಳದಿಂದ ಬೇರೆ ಕಡೆಗೆ ವರ್ಗಾವಣೆ ಮಾಡುವಂಥ ಕೆಲಸವನ್ನ ಈ ಸ್ತೋತ್ರ ಮಾಡುತ್ತೆ ಒಂದು ಆ ಒಂದು ಸಂದರ್ಭ ಏನಿದೆ ಆ ನಿಮ್ಮ ಆಫೀಸಲ್ಲಾಗಿರ್ಬೋದು ಮನೆಯಲ್ಲಾಗಿರ್ಬೋದು ಆ ವಾತಾವರಣವನ್ನೇ ಬದಲಾಯಿಸುವಂಥ ಶಕ್ತಿ ಈ ಒಂದು ಸ್ತೋತ್ರಕ್ಕಿದೆ ಹಾಗಾಗಿ ನಿಮ್ಮಲ್ಲಿ ಯಾರಿಗಾದರೂ ನಿಮ್ಮ ಕೆಲಸದ ಸ್ಥಳದಲ್ಲಿ ಬಹಳ ಹಿಂಸೆ ಅನುಭವಿಸ್ತಾ ಇದ್ದೀವಿ ಬಹಳ ನರಕಯಾತನೆ ಅನುಭವಿಸ್ತಾ ಇದ್ದೀವಿ ನಾವು ಅನ್ನುವಂಥವ್ರು ಅಥವಾ ಮನೆಯಲ್ಲಿ ನಾವು ಇಂಥವರಿಂದ ನರಕ ಯಾತನೆ ಅನುಭವಿಸ್ತಾ ಇದ್ದೀವಿ ಮೇಡಮ್ ನಮಗೆ ಶತ್ರುಗಳಿಗಿಂತ ಇವರ ಕಾಟನೇ ಜಾಸ್ತಿ ಆಗಿದೆ ಅನ್ನುವಂಥವ್ರು ಖಂಡಿತ ಮನಸ್ಸಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಈ ಸ್ತೋತ್ರವನ್ನು ಪಾರಾಯಣ ಮಾಡೋಕ್ಕೆ ಶುರು ಮಾಡಿ ನೀವೇ ಹೇಳ್ತೀರಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಇದು ಎಷ್ಟು ನಿಮಗೆ ಮಿರಾಕಲ್ ಮಾಡುತ್ತೆ ನಿಮ್ಮ ಲೈಫಲ್ಲಿ ಅಂಥೇಳಿ ಅಷ್ಟು ಮಿರಾಕಲ್ ಮಾಡುವಂಥ ಒಂದು ಸ್ತೋತ್ರ ಈ ಪಂಚ ಾಯುದ ಸ್ತೋತ್ರ ಅನ್ನುವಂಥದ್ದು ಸ್ನೇಹಿತರೆ ಇದನ್ನು ಹೇಗೆ ಶುರು ಮಾಡಬೇಕು ಮೇಡಮ್ ಹಾಗಿದ್ದರೆ ಅಂತನ್ನುವಂಥವ್ರು ಯಾವ ದಿನ ಬೇಕಾದರೂ ಶುರು ಮಾಡಬಹುದು ಬೆಳಗ್ಗೆ ನೀವು ತಲೆಗೆ ಸ್ನಾನವನ್ನು ಮಾಡ್ಕೋಬೇಕು ಸ್ನಾನವನ್ನು ಮಾಡಿಕೊಂಡು ನೀವು ದೇವರ ಮನೆಯಲ್ಲಿ ದೇವರ ಪೂಜೆ ಎಲ್ಲ ಆದಮೇಲೆ ನೀವು ಮಹಾವಿಷ್ಣುವನ್ನ ಮನಸ್ಸಿನಲ್ಲಿ ಸ್ ಜಪ ಮಾಡಬೇಕು ಜಪ ಮಾಡಿಕೊಂಡು ಅವರನ್ನು ನೀವು ಕೇಳ್ಕೋಬೇಕು ಸ್ವಾಮಿ ನನಗೆ ಈ ರೀತಿ ತೊಂದರೆ ಇದೆ ನಾನು ಕೆಲಸದ ಸ್ಥಳದಲ್ಲಿ ಈ ರೀತಿ ನನಗೆ ತೊಂದರೆ ಇದೆ ನಾನು ಮನೆಯಲ್ಲಿ ಈ ರೀತಿ ತೊಂದರೆ ಇದೆ ನನಗೆ ಅವರಿಂದ ರಕ್ಷಣೆ ಬೇಕು ಅವರು ನನಗೆ ಯಾವುದೇ ರೀತಿ ಕಷ್ಟ ಕೊಡದೆ ಇರೋ ಹಾಗೆ ನೀವು ನನ್ನನ್ನು ಕಾಪಾಡಬೇಕು ನಾನು ನಿಮ್ಮ ಈ ಪಂಚಾಯದ ಸ್ತೋತ್ರವನ್ನು ಭಕ್ತಿಯಿಂದ ಪ್ರತಿದಿನವೂ ಕೂಡ ಪಾರಾಯಣ ಮಾಡ್ತೀನಿ ನನಗೆ ಈ ಅನುಗ್ರಹವನ್ನು ನೀವು ಮಾಡಬೇಕು ಸ್ವಾಮಿ ಅಂತ ಹೇಳಿ ಆ ಮಹಾವಿಷ್ಣುವನ್ನು ನೀವು ಪ್ರಾರ್ಥನೆಯನ್ನು ಮಾಡಿ ಪ್ರತಿದಿನ ಈ ಸ್ತೋತ್ರವನ್ನು ನೀವು ಮೂರು ಬಾರಿ ಪಾರಾಯಣ ಮಾಡಿ ಸ್ನೇಹಿತರೆ ನೀವು ಖಂಡಿತ ಅದ್ಭುತ ಪವಾಡವನ್ನೇ ನೋಡ್ತೀರಿ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸ್ತೀರಿ ಅಂಥ ಮಹಿಮೆಯುಳ್ಳ ಒಂದು ಸ್ತೋತ್ರ ಈ ಪಂಚಾಯದ ಸ್ತೋತ್ರ ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಬರೆದು ಹಾಕ್ತೀನಿ ಒಮ್ಮೆ ನಿಮಗೆ ನಾನು ಹೇಳಿ ಕೂಡ ತೋರಿಸ್ತೀನಿ ಸ್ನೇಹಿತರೆ ತಪ್ಪದೇ ನೀವೆಲ್ಲರೂ ನಿಮಗೆ ಈ ರೀತಿ ಇದೆ ಅಂತಂದರೆ ಈ ಸ್ತೋತ್ರವನ್ನು ಪಾರಾಯಣ ಮಾಡಿ ನೋಡಿ ನನಗೆ ಆಮೇಲೆ ತಿಳಿಸಿ ಹೇಗೆ ಹೇಳ್ಕೊಳ್ಳೋದು ಆ ಸ್ತೋತ್ರ ಅನ್ನೋದಾದರೆ स्फुरत्सहस्रारशिकातितीव्रं सुदर्शनं भास्करकोटितुल्यं सुरद्विषां प्राणविनाशि विष्णोः चक्रं सदाहं शरणं प्रपद्ये विष्णोर्मुकोत्थानिलपूरितस्या यस्य द्वनिर्धानवदर्पहन्ता तं पाञ्चजन्यं शशिकोटिशुभ्रं शङ्क सदाहं शरणं प्रपद्ये हिरण्मयीं मेरुसमानसाराम् कौमोदकीं दैत्यकुलैकहन्त्रीम् वैकुण्ठवामाग्रकराग्रमुष्टाम् गदां सदाहं शरणं प्रपद्ये यज्ञानिनादश्रवणात्सुराणाम् चेतांसि निर्मुक्तभयानि सद्यः भवन्ति दैत्याशनिभाणवर्षैः शाङ्घं ग सदाहं शरणम् प्रपद्येम् रक्षोऽसुराणां कठिनोऽग्रकण्ठच्चेदक्षरक्षोणितदिग्दसारं तं नन्दकं नाम हरे प्रदीप्तं खड्गं सदाहं शरणं प्रपद्ये इमं हरे पञ्चमहायुधानां स्तवं पटेद्योनुदिनं प्रभाते समस्तदुःखानि भयानि सद्यः पापानि नश्यन्ति सुखानि सन्ति वनेरणे रणे शत्रुजलाग्निमध्ये यदृच्छयापत्सु महाभयेषु पटेत्विदम् स्तोत्रमनाकुलात्मा सुखी भवेत्तत्कृतः सर्वरक्षः यच्चक्रशङ्कम् गदकड्गशाङ्गिणम् पिताम्भरम् कौस्तु श्रिया सदाहं शरणं प्रपद्ये ಜಲೆ ರಕ್ಷತು ವಾರಾಹ ಸ್ಥಳೇ ರಕ್ಷತು ವಾಮನಃ ಮನಃ ಅಟವ್ಯಾಂ ಸರ್ವತ ಪಾತು ಕೇಶವ ಇ ಸ್ತೋತ್ರಂ ಈ ರೀತಿ ಈ ಸ್ತೋತ್ರವನ್ನು ಪ್ರತಿದಿನ ನೀವು ಮೂರು ಬಾರಿ ಹೇಳ್ಕೊಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬರ್ದು ಹಾಕಿರ್ತೀನಿ ನೀವೊಮ್ಮೆ ಒಂದು ಪುಸ್ತಕದಲ್ಲಿ ಬರ್ಕೋಬಹುದು ಅಥವಾ ಒಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೋಬಹುದು ಇಲ್ಲ ಪ್ರತಿದಿನ ವೀಡಿಯೋ ನೋಡಿ ವಿಡಿಯೋ ನೋಡಿ ಬೇಕಾದರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಿ ನೀವು ಸ್ತೋತ್ರವನ್ನು ಪಾರಾಯಣ ಮಾಡ್ಬೋದು ಹೇಗೆ ನಿಮ್ಗೆ ಅನುಕೂಲ ಆ ರೀತಿ ಮಾಡಿ ಆದರೆ ತಪ್ಪದೆ ಎಲ್ಲರೂ ಪಾರಾಯಣ ಮಾಡಿ ಯಾರಿಗೆ ಈ ರೀತಿ ತೊಂದರೆ ಆಗ್ತಿದ್ದೀರಿ ಖಂಡಿತ ಪಾರಾಯಣ ಮಾಡಿ ನೆಗ್ಲೆಕ್ಟ್ ಮಾಡಬೇಡಿ ಖಂಡಿತ ತುಂಬ ಒಳ್ಳೆಯ ಸ್ತೋತ್ರ ಸ್ನೇಹಿತರೆ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಬಹಳ ಅನುಕೂಲ ಪ್ರಾಪ್ತಿಯಾಗತ್ತೆ ಈ ವಿಡಿಯೋ ಇದಾಗಿತ್ತು ತಮಗೆ ಉಪಯೋಗ ಆಯಿತಾ ಈ ವಿಡಿಯೋ ನನಗೆ ಕಮೆಂಟಲ್ಲಿ ತಿಳಿಸಿ ನಮಸ್ಕಾರ ಹೋಗ್ಬರಲ್ಲ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ